ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಹೇಮಾ ಇವತ್ತು ಮಲಬದ್ಧತೆ ನಿವಾರಣೆಗೆ ಮನೆಮದ್ದುಗಳನ್ನ ತಿಳ್ಕೊಳ್ಳೋಣ ಈ ಮಲಬದ್ಧತೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬಾ ಕಾಮನ್ ಸಮಸ್ಯೆಯಾಗಿದ್ದು ನಮ್ಮ ಲೈಫ್ ಸ್ಟೈಲಿಂದ ಈ ಸಮಸ್ಯೆ ಉಂಟಾಗಿದೆ ಸೊ ಇವತ್ತು ಸುಲಭವಾಗಿರೋಂಥ ಆರು ಮನೆಮದ್ದುಗಳನ್ನ ನಾನಿಲ್ಲಿ ಇದ್ದೀನಿ ಈ ಮನೆಮದ್ದುಗಳಿಂದ ನಿಮಗಿರೋಂಥ ಮಲಬದ್ಧತೆ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೋದು ಇದನ್ನು ಚಿಕ್ಕವರು ಮತ್ತು ದೊಡ್ಡವರು ಇಬ್ಬರು ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲದೆ ಈ ಮನೆ ಮದ್ದನ್ನು ಕೊಡ್ಬೋದು ಅದಕ್ಕಿಂತ ಮುಂಚೆ ಮಲಬದ್ಧತೆ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ ಮಲಬದ್ಧತೆ ಅಂದರೆ ಸಾಮಾನ್ಯವಾಗಿ ಎರಡರಿಂದ ಮೂರು ದಿನಗಳವರೆಗೆ ನಿಮಗೆ ಮಲವಿಸರ್ಜನೆ ಮಾಡೋಕ್ಕೆ ತುಂಬ ತೊಂದರೆ ಉಂಟಾಗ್ಬೋದು ಮತ್ತು ನಿಮ್ಮ ಮಲ ತುಂಬ ಗಟ್ಟಿಯಾಗಿ ಬರೋದಿರ್ಬೋದು ಮಲ ವಿಸರ್ಜನೆ ಮಾಡೋಕೋದಾಗ ನೋವು ಉಂಟಾಗಿರ್ಬೋದು ಈ ರೀತಿಯಾದ ತೊಂದರೆನ ನೀವು ಅನುಭವಿಸ್ತಾ ಇದ್ದರೆ ಅದನ್ನು ಮಲಬದ್ಧತೆ ಅಂತ ಹೇಳಿ ಕಡಿತೀವಿ ಇದು ಕಾಮನ್ ಆಗಿ ಚಿಕ್ಕವರಿಗೆ ಬರುತ್ತೆ ಇಲ್ಲ ದೊಡ್ಡವರಿಗೆ ಬರುತ್ತೆ ಅಂತ ಅಲ್ಲ ಪ್ರತಿಯೊಬ್ಬರಲ್ಲೂ ಇದು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಮೂಲ ಕಾರಣ ಅಂತ ಅಂದರೆ ಫೈಬರ್ ಇಲ್ಲದೇ ಇರೋ ಆಹಾರಗಳನ್ನ ನಾವು ಸೇವನೆ ಮಾಡೋದು ಮತ್ತು ಬಹಳಷ್ಟು ಜನ ಡಿಹೈಡ್ರೇಷನ್ ಮಾಡ್ಕೊಳ್ತಾರೆ ಬಾಡಿನ ಅಂತ ಅಂದರೆ ನೀರನ್ನ ಕಮ್ಮಿ ಸೇವನೆ ಮಾಡೋದಿರ್ಬೋದು ಮತ್ತು ಇಲ್ಲ ಅಂತ ಅಂದರೆ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡದೇ ಇರ್ಬೋದು ಯಾವಾಗಲೂ ಊಟ ಮಾಡೋದು ಕೂತ್ಕೊ ಜಾಗದಲ್ಲೇ ಕೂರೋದು ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ಜಾಸ್ತಿ ಮೈದಾ ಈ ರೀತಿಯಾಗಿ ಏನು ಪ್ರಾಸೆಸ್ಡ್ ಫುಡ್ಸ್ ಇರುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಆದಷ್ಟು ನಾವು ಫೈಬರ್ ಇರೋಂಥ ಫುಡ್ಸ್ನ ಸೇವನೆ ಮಾಡಬೇಕು ಇಲ್ಲಿ ಚಾರ್ಟ್ ಕೊಟ್ಟಿದ್ದೀನಿ ನೋಡಿ ಯಾವೆಲ್ಲ ಐಟಮ್ಗಳಲ್ಲಿ ಅಥವಾ ಯಾವೆಲ್ಲ ಆಹಾರಗಳಲ್ಲಿ ಫೈಬರ್ ಇದೆ ಅಂತ ಹೇಳಿ ನೀವು ಪ್ರತಿನಿತ್ಯ ಅದನ್ನು ಸೇವನೆ ಮಾಡ್ತಾ ಹೋದರೆ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸೊ ಈಗ ಮೊದಲನೇದಾಗಿ ಬಂದು ಮನೆ ಮದ್ದಲ್ಲಿ ಬೂದ್ ಗುಂಬ್ಳಕಾಯಿ ಇರುತ್ತಲ್ವ ಅದ್ರದ್ದು ಜ್ಯೂಸ್ ಇದನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಸೇವನೆ ಮಾಡಬೇಕಾಗುತ್ತೆ ಆಗಲಿಲ್ಲ ಅಂತಂದರೆ ಒನ್ ಟೈಮ್ ಆದ್ರೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಈ ಬೂದ್ಗುಂಬಳ ರಸನ ಕುಡಿಯೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಸಮಸ್ಯೆ ತುಂಬ ಬೇಗ ಪರಿಹಾರ ಕಾಣಲಿಕ್ಕೆ ಸಹಾಯ ಮಾಡುತ್ತೆ ಸೆಕೆಂಡ್ ಒನ್ ಅಂತ ಬಂದಾಗ ಮ್ಯಾಂಗೋ ಸ್ಮೂತಿ ಅಂತ ಅಂದರೆ ಮಾವಿನ ಹಣ್ಣಿನ ರಸಕ್ಕೆ ಹಾಲನ್ನ ಸೇರಿಸ್ಬಿಟ್ಟು ಕುಡಿಯೋದು ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆಗೆ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ಮಕ್ಕಳಿಗೆ ಕೂಡ ಕುಡಬೋದು ಮಕ್ಕಳು ತುಂಬ ಖುಷಿಯಾಗಿ ಕುಡಿತಾರೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಈ ಎರಡನೇ ಮನೆ ಮದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಆದರೆ ಶುಗರ್ ಸೇರಿಸ್ಬೇಡಿ ಇದಕ್ಕೆ ಹಾಗೆಯೇ ಮಾವಿನ ರಸಕ್ಕೆ ಹಾಲನ್ನ ಸೇರಿಸ್ಬಿಟ್ಟು ಕೊಡಿ ನೆಕ್ಸ್ಟ್ ಥರ್ಡ್ ಒನ್ ಅಂತ ಬಂದಾಗ ಕಿತ್ತಲೆ ರಸಕ್ಕೆ ನೀವು ಅಗಸೆ ಪುಡಿನ ಸೇರಿಸ್ಬಿಟ್ಟು ಪ್ರತಿನಿತ್ಯ ಸೇವನೆ ಮಾಡಬೇಕಾಗಿ ಬರುತ್ತೆ ಅಂತಂದರೆ ಆರೆಂಜ್ ಜ್ಯೂಸಿಗೆ ಅಗಸೆ ಬೀಜದ ಪುಡಿನ ಸೇರಿಸಿ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಈ ಮಲಬದ್ಧತೆಗೆ ಒಂದು ಉತ್ತಮ ಪರಿಹಾರನ ನೀವು ಕಾಣಿಸ್ಕೋಬೋದು ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಅಕ್ಸಿ ಬೀಜ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ತಂದು ಪೌಡರ್ ಮಾಡಿಕೊಂಡು ಟ್ರೈ ಮಾಡಿ ನೆಕ್ಸ್ಟ್ ಅಂತ ಅಂದರೆ ನಿಂಬೆಹಣ್ಣಿನ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸಕ್ಕೂ ಕೂಡ ನೀವು ಅಕ್ಷೆ ಬೀಜದ ಪುಡಿನ ಸೇರಿಸಿ ಸೇವನೆ ಮಾಡ್ತಾ ಬಂದರೆ ಈ ಮಲಬದ್ಧತೆ ಸಮಸ್ಯೆಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಹಣ್ಣು ಮತ್ತು ನಿಂಬೆಹಣ್ಣು ಎರಡರಲ್ಲೂ ವಿಟಮಿನ್ ಸಿ ಇರೋದ್ರಿಂದ ಇದೆರಡರಲ್ಲೂ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಂದ್ರೂ ಕೂಡ ಅಗಸೆ ಬೀಜ ಎಲ್ಪ್ ಮಾಡುತ್ತೆ ಇದಿಷ್ಟೇ ಅಲ್ಲದೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ಒಂದು ಬಂದು ಸ್ಪಿನಾಚ್ ಅಥವಾ ಪಾಲಕ್ ಈ ಪಾಲಕ್ನ ಕೂಡ ಜ್ಯೂಸ್ ಮಾಡಿಕೊಂಡು ನೀವು ದಿನಕ್ಕೆ ಎರಡು ಬಾರಿ ಸೇವನೆ ಮಾಡಿದ್ರೆ ಪಾಲಕಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಈ ಮನೆ ಮದುವೆ ಕೂಡ ನೀವು ಟ್ರೈ ಮಾಡ್ಬೋದು ದಿನದಲ್ಲಿ ಇದನ್ನು ಎರಡು ಬಾರಿ ಸೇವನೆ ಮಾಡಬೇಕಾಗಿ ಬರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಮತ್ತು ನೆಕ್ಸ್ಟ್ ಒನ್ ಅಂತ ಬಂದರೆ ಇದೆಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಅಂತ ಅಂದ್ಕೊಂಡಿದ್ದೀನಿ ಪೇರಳೆ ಹಣ್ಣು ಅಥವಾ ಸೀಬೆ ಹಣ್ಣು ಈ ಸೀಬೆ ಹಣ್ಣು ಕೂಡ ನೀವು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ನೀವು ಪ್ರತಿನಿತ್ಯ ಒಂದು ಅಥವಾ ಎರಡು ಸೇವನೆ ಮಾಡಿ ಈ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ತುಂಬ ಬೇಗನೆ ಹೊರ್ಗಡೆ ಬರ್ಬೋದು ಟ್ರೈ ಮಾಡಿ ನೋಡಿ ಈ ಮನೆಮದ್ದುಗಳು ನಿಮಗೆ ಇಷ್ಟ ಆದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಪ್ರತಿ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ನಿಮ್ಮನಿಸಿಕೇನಾ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು